ಜನವರಿ ಇಪ್ಪತ್ತೆರಡಕ್ಕೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಗೆ ಭಾರಿ ಭದ್ರತೆ ನೀಡಲಾಗ್ತಾ ಇದೆ ಭದ್ರತೆಯಲ್ಲಿ ಲೋಪ ಆಗದಂತೆ ಎಟಿಎಸ್ ಇಯರ್ಸ್ ಹದ್ದಿನ ಕಣ್ಣು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ದಿನ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ದಿನವಾಗಿದೆ ಈ ದಿನಕ್ಕೋಸ್ಕರ ಹಲವಾರು ದೇಶಗಳು ಅಂತಾನೆ ಹೇಳ್ಬೋದು ಏನ್ ಭಾರತ ಒಂದೇ ಅಲ್ಲ ಎಲ್ಲಾ ದೇಶಗಳು ಕೂಡ ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ರಾಮ ಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಏನಿದೆ ಆ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಗಣ್ಯರು ಬರ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಸೆಕ್ಯೂರಿಟಿ ಫುಲ್ ಟೈಟ್ ಆಗೇ ಇರಬೇಕು ಅಲ್ಲಿನ ಸೆಕ್ಯೂರಿಟಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಅಂದ್ರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ ದಿನದೊಂದು ಸೆಕ್ಯೂರಿಟಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಯೋಧ್ಯೆಗೆ ಭಾರೀ ಭದ್ರತೆಯನ್ನ ನೀಡಲಾಗಿದೆ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಕಮಾಂಡೋರ್ಗಳನ್ನು ನಿಯೋಜನೆ ಮಾಡಲಾಗಿದೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಮಹಾಮಸ್ತಕಾಭಿಷೇಕ ಮತ್ತು ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಅಯೋಧ್ಯೆ ನಗರದ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಸುತ್ತಲೂ ಪೊಲೀಸರು ಕಾವಲನ್ನ ಇದ್ದಾರೆ ಜೊತೆಗೆ ಭದ್ರತೆಯಲ್ಲಿ ಯಾವುದೇ ಲೋಪದೋಷಗಳು ಆಗದಂತೆ ಎಟಿಎಸ್ ಕಮಾಂಡರ್ಗಳನ್ನು ನಿಯೋಜನೆ ಮಾಡಲಾಗಿದೆ ಇನ್ನು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಭದ್ರತೆ ಒದಗಿಸಲು ಯುಪಿ ಪೊಲೀಸರು ಕೃತಕ ಬುದ್ಧಿ ಮತ್ತೆ ಆಧಾರದ ಆಂಟಿ ಮೈನ್ ಡ್ರೋನ್ಗಳನ್ನು ನಿಯೋಜನೆ ಮಾಡಲಾಗಿದೆ ಹಾಗಾದರೆ ಎಟಿಎಸ್ ಅಂದರೆ ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಯುಪಿ ಪೊಲೀಸ್ ವೆಬ್ಸೈಟ್ ಪ್ರಕಾರ ರಾಜ್ಯದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ಎದುರಿಸಲು ಉತ್ತರ ಪ್ರದೇಶದ ಸರ್ಕಾರ ಎರಡ್ ಸಾವಿರದ ಏಳರಲ್ಲಿ ಭಯೋತ್ಪಾದನಾ ನಿಗ್ರಹ ದಳವನ್ನು ಸ್ಥಾಪನೆ ಮಾಡಿದೆ ಯುಪಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಎರಡ್ ಸಾವಿರದ ಏಳರಿಂದ ಕಾರ್ಯವನ್ನು ನಿರ್ವಹಿಸುತ್ತಾನೆ ಇದೆ ಇದು ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಯ ವಿಶೇಷ ಘಟಕವಾಗಿದೆ ಎಟಿಎಸ್ ಪ್ರಧಾನ ಕಚೇರಿಯು ರಾಜಧಾನಿ ಲಕ್ನೋದಲ್ಲಿ ಇದೆ ಇದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಫೀಲ್ಡ್ ಘಟಕವನ್ನ ಹೊಂದಿಕೊಂಡಿದೆ ಇಲ್ಲಿ ಹೇಗೆ ನೇಮಕ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಎಟಿಎಸ್ನ ತಂಡಗಳಿಗೆ ನಿಖರ ಹಾಗೂ ಅಗತ್ಯ ಬೆಂಬಲ ನೀಡಲು ವಿಶೇಷ ಘಟಕಗಳು ಎಟಿಎಸ್ ಪ್ರಧಾನ ಕಚೇರಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಭಯೋತ್ಪಾದಕ ಚಟುವಟಿಕೆಗಳ ದಂತಿಗಳಲ್ಲಿರುವ ಸ್ಥಳದಲ್ಲಿ ಸಾಮಾನ್ಯವಾಗಿ ಎಟಿಎಸ್ ಕಾರ್ಯವನ್ನು ನಿರ್ವಹಿಸುತ್ತೆ ವಿವಿಐಪಿಗಳ ಭದ್ರತೆಗೂ ಎಟಿಎಸ್ ಇದೆ ಉತ್ತರ ಪ್ರದೇಶದಲ್ಲಿ ಮಾಫಿಯಾ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ಎಟಿಎಸ್ ಕಮಾಂಡರ್ಗಳನ್ನು ಹಲವು ಬಾರಿ ಫೀಲ್ಡ್ಗೆ ಇಳಿಸಿದ ಉದಾಹರಣೆ ಕೂಡ ಇದೆ ಎಟಿಎಸ್ ತರಬೇತಿಗಳು ಹೇಗಿರುತ್ತೆ ದೈಹಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ತಾಂತ್ರಿಕ ಮತ್ತು ಸಾಮಾನ್ಯ ಜ್ಞಾನದ ಪರೀಕ್ಷೆಯನ್ನ ಮಾಡಲಾಗುತ್ತೆ ಪ್ರಾಥಮಿಕ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದವರನ್ನ ಎಟಿಎಸ್ ತರಬೇತಿಗೆ ಕಳಿಸಲಾಗುತ್ತೆ ಅವರಿಗೆ ವಿವಿಧ ತರಬೇತಿ ಕೇಂದ್ರಗಳಲ್ಲಿ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ ನಿಜಕ್ಕೂ ಹೇಳಬೇಕು ಅಂತಂದ್ರೆ ಎಸ್ ಕಮಾಂಡರ್ಸ್ಗಳು ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಡಿಗ್ರಿಯ ಸೆಕ್ಯೂರಿಟಿಯನ್ನ ಕೊಡಲಿದ್ದಾರೆ ಅದು ಹೆಮ್ಮೆಯ ವಿಚಾರವಾಗಿದೆ ಹಾಗೂ ಅದು ಭದ್ರತೆಯ ವಿಚಾರದಲ್ಲಿ ನೋಡಬೇಕು ಅಂತಂದ್ರೆ ನಿಜಕ್ಕೂ ಒಳ್ಳೆಯ ವಿಚಾರ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಎಟಿಎಸ್ ಕಮಾಂಡರ್ಗಳು ಹೇಗೆ ಕೆಲಸವನ್ನ ಮಾಡ್ತಾರೆ ಅದು ಅಯೋಧ್ಯೆಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ವಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ